ಅವರು ಹೇಳ್ತಾರೆ ಭಗವದ್ಗೀತೆ ಇದನ್ನು ಯಾರು ಓದ್ತಾರೋ ಆ ಓದುವವನಲ್ಲಿ ರಾಷ್ಟ್ರ ಭಕ್ತಿಯನ್ನು ಉದ್ದೀಪನಗೊಳಿಸುವಂತ ಮಹಾಮಂತ್ರ ಅದು ಭಗವದ್ಗೀತೆ ಅಂತ ಅವರು ಹೇಳ್ತಾರೆ ನಾನು ಇಲ್ಲಿ ಗಾಂಧೀಜಿ ಅವರನ್ನ ನೆನಪು ಮಾಡ್ಕೊಳ್ತೀನಿ ಯಾಕೆ ಅಂತಂದ್ರೆ ಈ ವಿರೋಧ ಮಾಡುತ್ತಾ ಇರುವಂತವರಲ್ಲಿ ನಾವು ಗಾಂಧಿ ಕುಟುಂಬದ ಅನುಯಾಯಿಗಳು ಅಂತ ಹೇಳುವಂತವರು ತುಂಬಾ ಜನ ಇದ್ದಾರೆ ಅದು ಯಾವ ಗಾಂಧಿ ಅಂತ ನನಗೆ ಗೊತ್ತಿಲ್ಲ ಈ ಅರೆಬೆಂದವುಗಳಿಗೆ ಕಾಣಿಸಲಿಲ್ಲ ಅಂತಂದ್ರೆ ಅದು ಗ್ರಂಥದ ದೋಷ ಅಲ್ಲ ಖಂಡಿತವಾಗಿಯೂ ಅವುಗಳು ಹಾಕಿಕೊಂಡಿರುವಂತ ಕನ್ನಡಕದ ದೋಷ ತುಂಬಾ ಚೆನ್ನಾಗಿ ಅನೇಕ ವಿಚಾರಗಳನ್ನು ನೀವು ತಿಳಿಸಿದ್ರೆ ಇನ್ನೊಂದು ಪ್ರಶ್ನೆ ಇದೆ ನಂದು ಇತ್ತೀಚಿಗೆ ಭಗವದ್ಗೀತೆಯ ಬಗ್ಗೆ ಸರ್ಕಾರ ಒಂದು ನಿಲುವು ತಾಳ್ತಾ ಇದೆ ಅಂತ ಏನಂತ ಹೇಳಿದ್ರೆ ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆಯನ್ನು ಅಳವಡಿಸಿಕೊಳ್ಳುವಂತ ಇದಕ್ಕೆ ಪರವು ಮತ್ತು ವಿರೋಧವಾಗಿ ಅನೇಕ ವಿಚಾರಗಳು ಇತ್ತೀಚಿಗೆ ಹೇಳಿಕೆಗಳು ಬರ್ತಾ ಇದ್ದಾವೆ ಇತರ ವಿರೋಧಿಸುವವರಾಗಿ ಇರಬಹುದು ಅಥವಾ ಅದರ ಪರವಾಗಿ ಇರಬಹುದು ಈ ವಿಚಾರವಾಗಿ ಯಾವ ವಿಚಾರವನ್ನ ನೀವು ಹೇಳಲಿಕ್ಕೆ ಇಚ್ಛೆಪಡ್ತೀರಿ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಮಾತಾಡುವಾಗ ಅದರ ಬಗ್ಗೆ ಅಧ್ಯಯನ ಮಾಡಿರಬೇಕು ಟೀಕೆ ಮಾಡುವುದಾದರೆ ನೀವು ಪರವಾಗಿ ಮಾತಾಡುವುದಾದರೆ ತೊಂದರೆ ಇಲ್ಲ ಟೀಕೆ ಮಾಡುವುದಾದರೆ ಇನ್ನೂ ಹೆಚ್ಚಿನ ಆಳವಾದ ಅಧ್ಯಯನ ಮಾಡಬೇಕು ಅದು ಮಾಡಲೇಬೇಕು ಹಾಗೆ ನೋಡಿದ್ರೆ ಭಗವದ್ಗೀತೆ ವಿಚಾರದಲ್ಲಿ ನಾನು ಅಜ್ಞಾನಿ ನನಗೆ ಎಳ್ಳಷ್ಟು ಜ್ಞಾನ ಇಲ್ಲ ಆದರೆ ನನಗೆ ಪ್ರೇರಣೆ ನೀಡಿರುವಂತ ಬಹುಶಃ ಇಡೀ ಸಮಾಜಕ್ಕೆ ಪ್ರೇರಣೆ ನೀಡಿರುವಂತ ಕೆಲವು ಮಹಾತ್ಮರ ಮಾತುಗಳನ್ನು ನಾನು ಇಲ್ಲಿ ನೆನಪಿಸಬಹುದು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಅವರು ಹೇಳ್ತಾರೆ ಭಗವದ್ಗೀತೆ ಇದನ್ನು ಯಾರು ಓದ್ತಾರೋ ಆ ಓದುವವನಲ್ಲಿ ರಾಷ್ಟ್ರ ಭಕ್ತಿಯನ್ನು ಉದ್ದೀಪನಗೊಳಿಸುವಂಥ ಮಹಾಮಂತ್ರ ಅದು ಭಗವದ್ಗೀತೆ ಅಂತ ಅವರು ಹೇಳ್ತಾರೆ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಭಾರತೀಯನಾಗಿ ಹುಟ್ಟಿ ಭಗವದ್ಗೀತೆಯನ್ನು ಓದದೇ ಹೋದರೆ ಅದೊಂದು ಮಹಾ ಅಪರಾಧ ಅನ್ನುವ ರೀತಿಯಲ್ಲಿ ಅವರು ಮಾತಾಡ್ತಾರೆ ಇನ್ನು ಡಿ ವಿ ಜಿಯವರು ಭಗವದ್ಗೀತೆ ಅಂತಂದರೆ ಜೀವನ ಧರ್ಮಯೋಗ ಅಂತ ಹೇಳ್ತಾ ಕನ್ನಡದ ಭಗವದ್ಗೀತೆ ಕರ್ತೃ ಅಂತ ಅನ್ನಿಸ್ಕೊಂಡ್ರು ಶ್ರೀ ಅರವಿಂದೋ ಅಪಾರ ಆಧ್ಯಾತ್ಮಿಕ ಜ್ಞಾನದ ಗಣಿಯವರು ಎಸ್ಎಸ್ ಆನ್ ಭಗವದ್ಗೀತಾ ಅನ್ನುವಂಥ ಗ್ರಂಥವನ್ನೇ ಬರೀತಾರೆ ನಾನಿಲ್ಲಿ ಗಾಂಧೀಜಿ ಅವರನ್ನು ನೆನಪು ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಈ ವಿರೋಧ ಮಾಡ್ತಾ ಇರುವಂಥವರಲ್ಲಿ ನಾವು ಗಾಂಧಿ ಕುಟುಂಬದ ಅನುಯಾಯಿಗಳು ಅಂತ ಹೇಳುವಂಥವ್ರು ತುಂಬ ಜನ ಇದ್ದಾರೆ ಅದು ಯಾವ ಗಾಂಧಿ ಅಂತ ನನಗೆ ಗೊತ್ತಿಲ್ಲ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇರುವಂಥದ್ದು ಮೋಹನ ಕರಮಚಂದ ಗಾಂಧಿಯವರ ಬಗ್ಗೆ ಅವರು ಹೇಳ್ತಾರೆ ಭಗವದ್ಗೀತೆ ನನ್ನ ತಾಯಿ ಅಂತ ಹೇಳ್ತಾರೆ ಯಾರೆಲ್ಲ ಭಗವದ್ಗೀತೆ ಕಲಿಸುವುದರ ಕುರಿತು ಟೀಕೆಗಳನ್ನು ಮಾಡ್ತಾ ಇದ್ರು ಅವರ ಜೊತೆ ಇಡೀ ಭಾರತದ ಅವ್ರ ಜೊತೆಗೆ ಈ ಇಡೀ ಭಾರತದಲ್ಲಿರುವಂಥ ಇವರದೇ ರೀತಿ ಇರುವಂಥ ಎಡಬಿಡಂಗಿಗಳನ್ನು ಒಟ್ಟು ಸೇರಿಸಿದರೂ ಕೂಡ ಶ್ರೀ ಅರವಿಂದೋ ಅವರ ಜ್ಞಾನದ 0.1% ಕೂಡ ಆಗಲಿಕ್ಕಿಲ್ಲ ಇವರು ಆ ಎಲ್ಲ ಮಹಾತ್ಮರೇ ಭಗವದ್ಗೀತೆಯಲ್ಲಿ ಬೆಳಕನ್ನು ಕಂಡಿದ್ದಾರೆ ಈ ಅರೆಬೆಂದವುಗಳಿಗೆ ಕಾಣಿಸಲಿಲ್ಲ ಅಂತಂದರೆ ಅದು ಗ್ರಂಥದ ದೋಷ ಅಲ್ಲ ಖಂಡಿತವಾಗಿಯೂ ಅವುಗಳು ಹಾಕಿಕೊಂಡಿರುವಂಥ ಕನ್ನಡಕದ ದೋಷ ಇಷ್ಟು ಮಾತ್ರ ಹೇಳಬಲ್ಲೆ